ಶಾಲೋಮ್ ಈ ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತ ಮಧುರ ಮಧುರನಾಮದಲ್ಲಿ ಸ್ವಾಗತ ಇಂದಿನ ಧ್ಯಾನದಲ್ಲಿ ಮತ್ತೆ ನಾವು ಈ ಸರಣಿ ಧ್ಯಾನದ ಶೀರ್ಷಿಕೆಯಡಿ ಈಗಾಗಲೇ ಧ್ಯಾನ ಮಾಡಿಕೊಂಡು ಬಂದಿರುವ ಎಂಟೈಮ್ ಸೀರೀಸ್ ಅಥವಾ ಕೊನೆಯ ದಿನಗಳ ಸರಣಿ ಇದನ್ನು ಮುಂದುವರೆದ ಭಾಗವನ್ನು ನೋಡೋಣ ನಿನ್ನೆಯ ದಿನ ನಾವು ವಧುವಿನ ಸಿದ್ಧತೆ ಪ್ರಿಪರೇಷನ್ ಆಫ್ ದ ಬ್ರೈಡ್ ಇದರ ಬಗ್ಗೆ ಆಳವಾಗಿ ಧ್ಯಾನ ಮಾಡಿದೆವು ಯಹೂದಿ ವಿವಾಹದಲ್ಲಿ ಮೂರು ಹಂತಗಳಿವೆ ಒಂದು ನಿಶ್ಚಿತಾರ್ಥ ಎರಡನೆಯದು ಪ್ರಸ್ತುತಿ ಮೂರನೆಯದು ಹಬ್ಬ ಈ ವಿಷಯಗಳನ್ನು ಧ್ಯಾನ ಮಾಡಿದೆವು ವಧುವಿಗೆ ಬೆಲೆ ಕಟ್ಟುವಿಕೆ ಬ್ರೈಡಲ್ ಪ್ರೈಸ್ ಹಾಗೂ ವಧುವಿಗೆ ವರೋಪಚಾರ ಉಡುಗೆ ತೊಡುಗೆಗಳು ಅಥವಾ ಉಡುಗೊರೆ ಇವೆಲ್ಲವನ್ನು ಕೊಟ್ಟು ಮೂರನೆಯ ವಿಷಯ ವಧುವಿನೊಡನೆ ಒಡಂಬಡಿಕೆಯ ಒಂದು ಬಂಧನ ಅಥವಾ ಒಂದು ಸಹಿಯನ್ನು ಹಾಕಿ ಒಂದು ಡಾಕ್ಯುಮೆಂಟ್ ಸಿಗ್ನೇಚರ್ ಮಾಡಿ ವರ ಹಿಂದೆ ತಿರುಗಿ ಹೋಗುತ್ತಾನೆ ತಾನು ಸರ್ವಸಿದ್ಧತೆಗಳನ್ನು ಮಾಡಿಕೊಳ್ಳಲು ಎಂಬುವ ವಿಷಯವನ್ನು ನಾವು ನಿನ್ನೆ ನೋಡಿದೆವು ಈ ಎರಡು ಫೋಲ್ಡ್ಸ್ನಲ್ಲಿ ಸ್ತ್ರೀ ಅಥವಾ ವರ್ ವಧು ತನ್ನನ್ನು ಸಿದ್ಧತೆ ಮಾಡಿಕೊಳ್ಳುತ್ತಾಳೆ ಎಂಬ ವಿಷಯ ಕೂಡ ನೋಡಿದೆವು ಆಕೆ ತನ್ನ ಒಳಗಿನ ಅಂಗಿ ಅಥವಾ ಇನ್ನರ್ ಗಾರ್ಮೆಂಟ್ ಟ್ಯೂನಿಕ್ ಅಂತ ನಾವು ಏನು ಕರೆಯುತ್ತೇವೆ ಅದನ್ನು ವಿಚ್ ಇಸ್ ಮೇಡ್ ಆಫ್ ಫೈನ್ ಲೆನೆನ್ ಅದನ್ನು ಆಕೆ ತಯಾರಿಸಿಕೊಳ್ಳಬೇಕಾಗಿತ್ತು ಇಟ್ ವಾಸ್ ಅ ಡಿಫಿಕಲ್ಟ್ ಜಾಬ್ ಇನ್ ಡೀಡ್ ಎಕ್ಸ್ಪೆನ್ಸಿವ್ ಜಾಬ್ ಅದಲ್ಲದೆ ಆಕೆಯ ಹೊರ ಅಂಗಿ ಅಥವಾ ಔಟರ್ ಗಾರ್ಮೆಂಟ್ ಅದನ್ನು ಟೋಗ ಎಂದು ಕರೆಯುತ್ತೇವೆ ಅದನ್ನು ಕೂಡ ಆಕೆ ತಯಾರಿಸಿಕೊಳ್ಳಬೇಕಾಗಿತ್ತು ಆಕೆಗೆ ಕೊಡಲ್ಪಟ್ಟ ಎಲ್ಲ ಪ್ರೆಷಿಯಸ್ ಜೆಮ್ಸ್ ಎಲ್ಲ ಒಂದು ಎಕ್ಸ್ಪೆನ್ಸಿವ್ ಸ್ಟೋನ್ಸ್ ವಜ್ರ ವೈಡೂರ್ಯ ಮುತ್ತು ರತ್ನ ಏನೇನು ಆಕೆಗೆ ಉಡುಗೊರೆಯಾಗಿ ಸಿಕ್ತೋ ಅದನ್ನೆಲ್ಲ ಆಕೆ ತನ್ನ ಆ ಟೋಗ ಆ ಗೌನ್ ಮೇಲೆ ಹಾಕಿಕೊಂಡು ಹೊಲಿಯದು ಒಂದು ವೆರಿ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಗೌನನ್ನು ಆಕೆ ತನ್ನ ವಿವಾಹಕ್ಕಾಗಿ ಸಿದ್ಧ ಮಾಡಿಕೊಳ್ಳಬೇಕಿತ್ತು ಈ ವಿಷಯವನ್ನು ಕೂಡ ನಾವು ನೋಡಿದೆವು ಸೊ ಒಳ ಉಡುಪಿನ ತಯಾರಿಕೆ ಹೊರ ಉಡುಪಿನ ತಯಾರಿಕೆ ನಾವು ಕೂಡ ಕ್ರಿಸ್ತನ ಮೊದಲಗಿತ್ತಿಯಾಗಿರುವ ಕಾರಣ ನಾವು ಕೂಡ ಕ್ರಿಸ್ತನ ವಧುವಾಗಿರುವ ಕಾರಣ ನಾವು ಮೊದಲನೇ ಹಂತ ಇನ್ನರ್ ಗಾರ್ಮೆಂಟ್ ಅಥವಾ ಟ್ಯೂನಿಕ್ ಅಂದರೆ ನಮ್ಮ ಏನಂತೀವಿ ನಮ್ಮ ಒಂದು ಚಾರಿತ್ರ್ಯ ಕ್ಯಾರೆಕ್ಟರ್ ಬಿಲ್ಡಿಂಗ್ನಲ್ಲಿ ನಾವು ಗಮನ ಕೊಡಬೇಕು ನಂತರ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಬೇಕು ಪವಿತ್ರಾತ್ಮನ ವರಗಳಿಂದ ಪವಿತ್ರಾತ್ಮನು ಕೊಟ್ಟಿರುವ ವರಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮನ್ನು ಸಿದ್ಧತೆ ಹಾಗೂ ಶುದ್ಧತೆಯ ಕಡೆಗೆ ನಾವು ನಡೆಸಲ್ಪಡಬೇಕು ನಾವು ಫಲ ಕೊಡುವವರಾಗಬೇಕು ಉಡುಪು ಅಥವಾ ಠೋಗ ಇದನ್ನು ನಾವು ಹೇಗೆ ಸಿದ್ಧಪಡಿಸಿಕೊಳ್ಬೇಕು ಅಂದರೆ ನಮಗೆ ಕೊಟ್ಟಲ್ಪಟ್ಟಿರುವ ವರದಾನಗಳು ತಲಾಂತುಗಳು ಇವುಗಳನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಅದರ ಕಡೆ ಗಮನ ನೀಡಬೇಕು ಎಂಬುದಾಗಿದೆ ಎಫ್ ಎಸ್ ಅದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆತನು ದಿವಾರೋಹಣವಾಗಿ ಹೋಗುವಾಗ ಶಿಷ್ಯರಿಗೆಲ್ಲ ಪವಿತ್ರಾತ್ಮನ ವರಗಳನ್ನು ಕೊಟ್ಟದ್ದು ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರತಿಯೊಬ್ಬಳು ಸುಂದರವಾದ ವರ ತಲಾಂತುಗಳನ್ನು ಹೊಂದಿದವರಾಗಿದ್ದೇವೆ ನೀವು ನಾನು ಈ ವರ ತಲಾಂತುಗಳನ್ನು ಉಪಯೋಗಿಸಲು ಕರೆಯಲ್ಪಟ್ಟವರಾಗಿದ್ದೇವೆ ಆತ್ಮಗಳನ್ನು ಗೆಲ್ಲುವ ನಿಟ್ಟಿನಲ್ಲಿ ನಮ್ಮ ಕಾರ್ಯ ಸಾಗಬೇಕಾಗಿದೆ ಈ ಮುಂಜಾನೆ ಯಹೂದಿ ವಿವಾಹದ ದ್ವಿತೀಯ ಹಂತವನ್ನು ದ ಸೆಕೆಂಡ್ ಫೇಸ್ ಆಫ್ ಎ ಜೂಯಿಷ್ ಮ್ಯಾರೇಜನ್ನು ನಾವು ಧ್ಯಾನ ಮಾಡೋಣ ಪ್ರಸ್ತುತಿಯ ಹಂತ ಪ್ರೆಸೆಂಟೇಷನ್ ಫೇಸ್ ಸೆಕೆಂಡ್ ಫೇಸ್ ಆಫ್ ಎ ಜೂಯಿಷ್ ಮ್ಯಾರೇಜ್ ಅಥವಾ ದ್ವಿತೀಯ ಹಂತ ಯಹೂದಿ ವಿವಾಹದ ಪ್ರಸ್ತುತಿ ಪ್ರೆಸೆಂಟೇಷನ್ ಫೇಸ್ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ನಾಲ್ಕು ವಚನಗಳವರೆಗೆ ನಾವು ಧ್ಯಾನ ಮಾಡಿ ನೋಡುವಾಗ ಏಸು ಕ್ರಿಸ್ತನು ಯಹೂದಿ ವಿವಾಹದ ಬಗ್ಗೆ ತನ್ನ ಸಾಮ್ಯಗಳಲ್ಲಿ ಆಗಾಗ್ಗೆ ತಿಳಿಸುತ್ತಿದ್ದನು ಜೀಸಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಅಬೌಟ್ ಜೂಯಿಷ್ ಮ್ಯಾರೇಜ್ ಇನ್ ಇಸ್ ಪ್ಯಾರಬಲ್ಸ್ ಯೋಹಾನ ಹದಿನಾಲ್ಕು ಒಂದರಲ್ಲಿ ಭಿನ್ನವಾಗಿ ಶಿಷ್ಯರಿಗೆ ಹೇಳುತ್ತಿದ್ದಾನೆ ಅಧ್ಯಾಯ ಹದಿಮೂರರಲ್ಲಿ ನಾವು ನೋಡುವಾಗ ತಾನು ಪರಲೋಕಕ್ಕೆ ಏರು ಹೋಗು ಏರಿ ಹೋಗುವುದಾಗಿಯೂ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ವೇರ್ ಐ ಆಮ್ ಗೋಯಿಂಗ್ ಯು ಕ್ಯಾನ್ ನಾಟ್ ಕಮ್ ಅಂದಾಗ ಪೇತ್ರ ಬಹಳ ಸುಂದರವಾಗಿ ಅವನು ವೆರಿ ಇಂಪಲ್ಸಿವ್ ಕ್ಯಾರೆಕ್ಟರ್ಸ್ ಪೇತ್ರ ಧಡಾರ್ ಅಂತ ಏನಾರು ಹೇಳ್ಬಿಡ್ತಾನೆ ಅಯ್ಯೋ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಸ್ವಾಮಿ ನೀನು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಂಗಿಲ್ಲ ನಾನು ನಿನ್ನ ಜೊತೆ ಬರ್ತೀನಿ ನಾನು ನಿನಗೋಸ್ಕರ ಪ್ರಾಣ ಕೊಡಕ್ಕೆ ಬೇಕಾದ್ರೂ ಸಿದ್ಧನಾಗಿದ್ದೀನಿ ಅಂತ ಪೇತ್ರ ಧಡಾರ್ ಅಂತ ಹೇಳಿಬಿಡ್ತಾನೆ ಆಗ ಏಸು ಅವನಿಗೆ ಬಹಳ ಸುಂದರವಾಗಿ ಸೂಚಿಸ್ತಾರೆ ಅವನು ಏಸುವನ್ನು ಬೊಂಕುವ ವಿಷಯವನ್ನು ಅದು ಮೂರು ಸಾರಿ ಒಂದು ಅಲ್ಲ ಎರಡು ಸರಿ ಅಲ್ಲ ಮೂರು ಸಾರಿ ಏಸುವನ್ನು ಬೊಂಕುವ ವಿಷಯವನ್ನು ಸೂಚಿಸಿ ಹೇಳ್ತಾರೆ ಸ್ವಾಮಿ ಜೀಸಸ್ ರಿಮೈಂಡ್ಸ್ ಸಿಮ್ ಆಫ್

ಇಷ್ಟು ದಿನ ನಮ್ಮ ಜೊತೆ ಇದ್ದ ಅನೇಕ ಅದ್ಭುತ ಕಾರ್ಯಗಳು ನಡೀತಿತ್ತು ಆಹಾರ ಸಿಗ್ತಿತ್ತು ನಮಗೆ ಕುಂಟ್ರು ಕಾಲು ಕುರುಡ್ರ ಕಣ್ಣು ರೋಗಿಗಳನ್ನು ವಾಸಿ ಮಾಡ್ತಿದ್ದ ಸತ್ತವ್ರು ನೆಪಿಸಿದ್ದ ಎಷ್ಟು ಒಳ್ಳೆ ಕಾರ್ಯ ಮಾಡ್ಕೊಂಡು ನಮ್ಮ ಜೊತೆ ಇದ್ದ ಈಗ ನಾನು ಹೋಗ್ತೀನಿ ಅಂತಿದ್ದಾನಲ್ಲ ಅಂತ ಹತಾಶರಾಗಿ ನಿರಾಶರಾಗಿ ನಿಂತಿದ್ದಾರೆ ಈ ಹತಾಶರಾದ ನಿರಾಶರಾದ ಶಿಷ್ಯರಿಗೆ ಉತ್ತೇಜನ ನೀಡಲು ಉತ್ತೇಜಿಸಲು ಈ ಹದಿನಾಲ್ಕನೇ ಅಧ್ಯಾಯದ ಮೊದಲರಿಂದ ನಾಲ್ಕು ವಚನಗಳನ್ನು ಏಸು ಹೇಳುತ್ತಿದ್ದಾನೆ ವಿ ಸಿ ಹೌ ಜೀಸಸ್ ಟ್ರೈಂಗ್ ಟು ಚಿಯರ್ ಅಪ್ ದ ಡಿಸ್ಕರೇಜ್ಡ್ ಡಿಸೈಪಲ್ಸ್ ಆರ್ ಟು ಎನ್ಕರೇಜ್ ದ ಡಿಸ್ಕರೇಜ್ಡ್ ಡಿಸೈಪಲ್ಸ್ ಹೀ ಈಸ್ ಸೀಯಿಂಗ್ ದೀಸ್ ವರ್ಡ್ಸ್ ಇನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಒನ್ ಟು ಫೋರ್ ವಚನ ಒಂದರಲ್ಲಿ ಏನು ಹೇಳ್ತಾ ಇದ್ದಾನೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಲೆಟ್ ನಾಟ್ your hearts ಬಿ ಟ್ರಬಲ್ ಬಿಲೀವ್ ಇನ್ ಗಾಡ್ believe ಆಲ್ಸೋ ಇನ್ ಮೀ ಎರಡನೇ ವಚನದಲ್ಲಿ ಹೇಳ್ತಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ಹೇಳುತ್ತಿದ್ದೇನು ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಫಾದರ್ಸ್ ಹೌಸ್ ಇಫ್ ಇಟ್ ವೆರ್ ನಾಟ್ ಟು ಬಿ ಐ ವುಡ್ ಹ್ಯಾವ್ ಟೋಲ್ಡ್ ಯು ಅಂತಿದ್ದಾನೆ ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲುವುದಕ್ಕಾಗಿ ಹೋಗುತ್ತಿದ್ದೇನಲ್ಲ ಹೋಗುತ್ತೇನಲ್ಲ ಅಂತಿದ್ದಾನೆ ವಚನ ಮೂರು ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಐ ವಿಲ್ ಕಮ್ ಅಗೇನ್ ಆ್ಯಂಡ್ ಐ ವಿಲ್ ಟೇಕ್ ಯು ಬ್ಯಾಕ್ ಹೋಮ್ ಬಿಕಾಸ್ ವೇರ್ ಐ ಆ್ಯಮ್ ದೇರ್ ಯು ಶಾಲ್ ಆಲ್ಸೋ ಬಿ ಅಂತ ಹೇಳ್ತಿದ್ದಾನೆ ಯೇಸುಕ್ರಿಸ್ತನು Let not your hearts be troubled. Believe in God, believe also in me. In my father's house, there are many rooms. If it were not so, I would have told you that there are many mansions. I go to prepare a place for you. I will come again and take you to myself, that where I am, you may also be. And you know the way to where I am going. ನಾನು ಹೋಗುವ ದಾರಿ ನಿಮಗೆ ಗೊತ್ತದೆ ಕ್ರಿಸ್ತನು ಹೇಳುತ್ತಿದ್ದಾನೆ ನಾನು ಹಿಂದೆ ಹೋಗ್ತಾ ಇದ್ದೀನಿ ಮಧ್ವಲಿಂಗನು ಹಿಂದೆ ಹೋಗುತ್ತಾನೆ ಯಹೂದಿ ವಿವಾಹಗಳಲ್ಲೂ ಕೂಡ ಆ ಬ್ರೈಡಲ್ ಪ್ರೈಸ್ ಆ ವಧುವಿನ ಆ ಒಂದು ವಧುವಿಗೆ ಬೆಲೆ ಕಟ್ಟಿದ ನಂತರ ಆಕೆಗೆ ಉಡುಗೊರೆ ಹಾಗೂ ಉಡುಗೆ ತೊಡುಗೆಗಳನ್ನು ಕೊಟ್ಟ ನಂತರ ಉಡುಪುಗಳನ್ನು ಕೊಟ್ಟ ನಂತರ ಒಡಂಬಡಿಕೆ ಮಾಡಿಕೊಂಡ ನಂತರ ವರನು ಹಿಂದೆ ಹೋಗುತ್ತಾನೆ ಏನಂತ ಹೇಳ ಹೋಗ್ತಾ ಇದ್ದಾನೆ ನಾನು ಈಕೆಯನ್ನು ನನ್ನ ವಧುವನ್ನಾಗಿ ಸ್ವೀ ಸ್ವೀಕರಿಸಿದ್ದೇನೆ ನಾನೀಗ ಹೋಗಿ ಸಕಲ ಸಿದ್ಧತೆಗಳನ್ನು ಮಾಡಿ ನಂತರ ಬಂದು ಈಕೆಯನ್ನು ನನ್ನ ಪತ್ನಿಯನ್ನಾಗಿ ಅಥವಾ ನನ್ನ ವಧುವನ್ನಾಗಿ ಸ್ವೀಕರಿಸಿ ಕರೆದುಕೊಂಡು ಹೋಗ್ತೇನೆ ಅಂತ ಇಲ್ಲಿ ಹೇಳಿ ಹೋಗ್ತಾ ಇದ್ದಾನೆ ಅದೇ ರೀತಿ ಇಲ್ಲಿ ಮದಲಿಂಗನು ಹಿಂದೆ ಹೋಗುತ್ತಿದ್ದಾನೆ ಏಸು ಕ್ರಿಸ್ತನು ಹಿಂದೆ ಹೋಗುತ್ತಿದ್ದಾನೆ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ನಾನು ಹೋಗ್ತಾ ಇದ್ದೀನಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ನಿಮಗೆ ಹೇಳ್ತಿದ್ದೆ ನಾನೀಗ ಹೋಗ್ತೀನಿ ತಿರುಗಿ ಬರ್ತೀನಿ ನಿಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾನೆ ಯಾ ಈತ ಮದಲಿಂಗನು ಕ್ರಿಸ್ತನು ಮದಲಿಂಗನು ತನ್ನ ಆ ವಧುವಿನ ಬೆಲೆ ಕಟ್ಟಾಗಿದೆ ಎಲ್ಲಿ ಕಲ್ವಾರಿ ಶಿಲ್ಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ವಧುವಿನ ಬೆಲೆ ಕಟ್ಟಿಯಾಗಿದೆ ತನ್ನ ಮೊದಲ ಗಿತ್ತಿಯನ್ನು ಪರ್ಚೇಸ್ ಮಾಡಿ ಆಗಿದೆ ಕೊಂಡುಕೊಂಡು ಆಗಿದೆ ಕಲ್ವಾರಿ ಶಿಲ್ಬೆಯ ಮೇಲೆ ರಕ್ತವನ್ನು ಸುರಿಸಿ ವರದ ಏನು ರಕ್ತವಾದ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ ಹಿ ಯಸ್ ಮೇಡ್ ಅ ಬ್ಲಡ್ ಕವನೆಂಡ್

ದಟ್ ಹಿ ವಿಲ್ ಕಮ್ ಬ್ಯಾಕ್ ಎಗೇನ್ ಪುನಃ ಹಿಂದೆ ತಿರುಗಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಿಡಾರಗಳಿವೆ ಈಗಾಗಲೇ ಇದೆ ಬಿಡಾರಗಳಿವೆ ಅದನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತಿದ್ದೇನೆ ಎಂದು ಕ್ರಿಸ್ತನು ಹೇಳುತ್ತಿದ್ದಾನೆ ವಚನ ಒಂದರಲ್ಲಿ ಆತನು ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ನನ್ನನ್ನು ನಂಬಿರಿ ದೇವರನ್ನು ನಂಬಿರಿ ಅಂತ ಹೇಳ್ತಾ ಇದ್ದಾನೆ ಬಿಲೀವ್ ಇನ್ ಮೀ ಬಿಲೀವ್ ಆಲ್ಸೋ ಬಿಲೀವ್ ಇನ್ ಗಾಡ್ ಬಿಲೀವ್ ಆಲ್ಸೋ ಇನ್ ಮೀ ಅಂತ ಹೇಳ್ತಾ ಇದ್ದಾನೆ ವೇರ್ ಇಸ್ ದ ಬಿಲೀವ್ ಟುಡೇ ಬಿಲೀಫ್ ಇಸ್ ಮಿಸ್ಸಿಂಗ್ ಇನ್ ಟುಡೇಸ್ ಕ್ರಿಶ್ಚಿಯನ್ಸ್ ಇಂದಿನ ಕ್ರೈಸ್ತರಲ್ಲಿ ಆ ವಿಶ್ವಾಸ ಎಂಬುದು ಕಳೆದಂತಾಗಿದೆ ಥಿಯೊಲಾಜಿಕಲ್ ಲೆವೆಲ್ನಲ್ಲಿ ವಿ ಬಿಲೀವ್ ಎವ್ರಿಥಿಂಗ್ ಐ ಮೀನ್ ಅಗ್ರಿ ಮಾಡ್ತೀವಿ ವಿ ಅಗ್ರಿ ವಿತ್ ಎವ್ರಿಥಿಂಗ್ ದೈವಶಾಸ್ತ್ರಜ್ಞಾನದ ವಿಷಯದಲ್ಲಿ ಹೌದು ಹೌದು ಇದು ಹೀಗೇನೆ ಅಂತ ಒಪ್ಕೊಳ್ತೀವಿ ಆದರೆ ವೆನ್ ಇಟ್ ಕಮ್ಸ್ ಟು ಬಿಲೀವ್ ವಿಶ್ವಾಸಕ್ಕೆ ಬಂದಾಗ ಕಾಣೆಯಾಗಿದೆ ನಮಗೆ ನಾವೇ ಪ್ರಜ್ಞಾಪೂರಕವಾಗಿ ನಾವು ಸ್ವರ್ಗಕ್ಕೆ ಹೋಗುವ ಜನರು ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಹೇಳಿಕೊಳ್ಳುತ್ತಿಲ್ಲ ವಿ ಡೋಂಟ್ ಕಾನ್ಶಿಯಸ್ಲಿ ಕಾನ್ಷಿಯಸ್ಲಿ ಟೆಲ್ ಆ ಸೆಲ್ಫ್ಸ್ ದಟ್ ವಿಲ್ ಗೋ ಟು ಹೆವೆನ್ ಹೇಳಿಕೊಳ್ಳುವುದಿಲ್ಲ ಪ್ರಜ್ಞಾಪೂರ್ವಕವಾಗಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ಹೇಳಿಕೊಳ್ಳುತ್ತಾ ಇಲ್ಲ ನಾವು ನಾವು ಏನನ್ನು ಕೇಳಿಸಿಕೊಳ್ಳುತ್ತೇವೋ ನಂಬುವುದಿಲ್ಲ ವಿ ಡೋಂಟ್ ಬಿಲೀವ್ ವಾಟ್ ವಿ ಹಿಯರ್ ಅನೇಕ ಸಾವುಗಳಿಗೆ ನಾವು ಹೋಗಿರುವ ಸಂದರ್ಭಗಳು ನಾವೆಲ್ಲರೂ ಹೋಗಿದ್ದೇವೆ ಆದರೆ ಸಾವುಗಳಲ್ಲಿ ತಮ್ಮ ಪ್ರಿಯರನ್ನು ಕಳೆದುಕೊಂಡ ದುಃಖ ಖಂಡಿತ ಎಲ್ರಿಗೂ ಇರ್ತದೆ ಖಂಡಿತ ದುಃಖ ತ ಕುಟುಂಬದವರು ಹಾರ್ಟ್ ಫೆಲ್ಡ್ ಕಂಡೋಲೆನ್ಸಸ್ ಟು ದ ಬಿರೀವ್ಡ್ ಫ್ಯಾಮಿಲಿ ಅಂತ ನಾವು ಹೇಳ್ತೀವಿ ಎಸ್ ದೇ ಆರ್ ಬಿರೀವ್ಡ್ ಆಫ್ ದೇ ಲವ್ಡ್ ಒನ್ಸ್ ಆದರೆ ಕೆಲವು ಕಡೆ ನಾವು ನೋಡುವಾಗ ಎದೆ ಬೆಳೆದುಕೊಂಡು ಅರಚುತ್ತಾ ಕಿರುಚುತ್ತಾ ಕೂದಲುಗಳನ್ನು ಎಳೆದುಕೊಳ್ಳುತ್ತಾ ಏನೇನೋ ಹೇಳಿಕೊಂಡು ಅಳ್ತಾ ಇರ್ತಾರೆ ಆಸ್ ಕ್ರಿಶ್ಚಿಯನ್ಸ್ ವಾಟ್ ಈಸ್ ಆರ್ ಕ್ರಿಶ್ಚಿಯನ್ ಫೇತ್ ಕ್ರೈಸ್ತಿಯ ನಿರೀಕ್ಷೆ ಏನು ಸಮ್ ವಿಲ್ ಸೇ ವಿ ಲಾಸ್ಟ್ ಆರ್ ಫಾದರ್ ವಿ ಲಾಸ್ಟ್ ಆರ್ ಮದರ್ ವಾಟ್ ಡಿಡ್ ದೆ ಲೂಸ್ ದೆಡ್ ಇಟ್ ಡಿ ನಾಟ್ ಲೂಸ್ ಎನಿಥಿಂಗ್ ದೋಸ್ ಹ್ಯಾವ್ ಸ್ಲೆಪ್ಟ್ ಇನ್ ದ ಲಾರ್ಡ್ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ದೇರ್ ಇಸ್ ನೋ ಡೆಡ್ ಇನ್ ದ ಲಾರ್ಡ್ ದೆರ್ ಇಸ್ ಓನ್ಲಿ ಪೀಪಲ್ ಹೂ ಸ್ಲೀಪ್ ಇನ್ ದ ಲಾರ್ಡ್ ಕರ್ತನಲ್ಲಿ ನಿದ್ರೆ ಹೋಗುವವರು ಮಾತ್ರ ಇರೋದು ಕರ್ತನಲ್ಲಿ ಸಾಯುವವರು ಯಾರೂ ಇಲ್ಲ

ಸಾವಿಗೆ ಹೆದರುವ ಅಗತ್ಯವಿಲ್ಲ ದಟ್ ಈಸ್ ಓನ್ಲಿ ಆನ್ ಎಲಿವೇಶನ್ ಪ್ರಮೋಷನ್ ನಮಗೆ ಇಹಲೋಕದ ಜೀವನ ತಾತ್ಕಾಲಿಕ ಇಟ್ಸ್ ಅ ಟೆಂಪ್ರರಿ ಲೈಫ್ ಇಟ್ಸ್ ಅ ಜರ್ನಿ ಬಟ್ ದ ಪ್ರಮೋಷನ್ ಆರ್ ದ ಎಲಿವೇಶನ್ ನಮ್ಮ ಬಡ್ತಿ ಪರಲೋಕಕ್ಕೆ ಶಾಶ್ವತಾನಂದ ಆ ನಿತ್ಯರಾಜ್ಯದಲ್ಲಿ ಸೇರುವ ಆ ಭಾಗ್ಯದ ಮುಂದೆ ಇದೇನೂ ಇಲ್ಲ ಇದು ತಾತ್ಕಾಲಿಕ ಎಲ್ಲರೂ ಕ್ರೈಸ್ತೀರ ಕ್ರಿಸ್ತಿಯ ನಿರೀಕ್ಷೆಯ ಪ್ರಕಾರ ನಾವು ಆ ರಾಜ್ಯದಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾಗುತ್ತೇವೆ ಎಂಬ ಕ್ರೈಸ್ತ ವಿಶ್ವಾಸ ನಮ್ಮಲ್ಲಿದೆ ಆ ಹಾಡನ್ನು ಸುಂದರವಾಗಿ ಹಾಡ್ತಾರಲ್ಲ ಇನ್ ದ ಸ್ಟ್ರೀಟ್ಸ್ ಬೈ ಆ್ಯಂಡ್ ಬೈ ವಿ ಶಾಲ್ ಮೀಟ್ ಆನ್ ದಟ್ ಬ್ಯೂಟಿಫುಲ್ ಶೋರ್ ಅಂತ ಹೌದು ಡೆಫಿನೆಟ್ಲಿ ವಿಲ್ ಆಲ್ ಮೀಟ್ ಆನ್ ದಟ್ ಬ್ಯೂಟಿಫುಲ್ ಶೋರ್ ಎರಡನೆಯ ವಿಷಯ ಕ್ರಿಸ್ತನು ಹೇಳ್ತಿದ್ದಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಮೊದಲ ವಾಕ್ಯ ಹೇಳೋದನ್ನೆಲ್ಲ ಕಳವಳಗೊಳ್ಳಬೇಡಿರಿ ಹೆದರಬೇಡಿರಿ ದ್ಯಾಟ್ಸ್ ಅ ವರ್ಡ್ ಆಫ್ ಕಮೆಂಡೇಶನ್ ಇಸ್ ಕಮೆಂಡಿಂಗ್ ಈಗ ಹೇಳ್ತಿದ್ದಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಅ ವರ್ಸ್ ಅಫ್ ಅಫಮೇಶನ್ ಒಂದು ದೃಢೀಕರಿಸುತ್ತಿದ್ದಾನೆ ದೃಢವಾಗಿ ಹೇಳುತ್ತಿದ್ದಾನೆ ಬಹಳ ಬಿಡಾರಗಳಿವೆ ಸೊ ಒನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಮೊದಲನೇ ವಾಕ್ಯ ಅ ವಾಕ್ ವರ್ಡ್ಸ್ ಆಫ್ ಕಮೆಂಡೇಶನ್ ಅಥವಾ ಹೇಳುವಿಕೆ ಒಂದು ಬಲವಾದ ನಂಬಿಕೆಯುಳ್ಳ ಹೇಳುವಿಕ ಕಳವಳಗೊಳ್ಳಬೇಡಿ ನೋ ಡೋಂಟ್ ಬಿ ಅಫ್ರೇಡ್ ಹೆದರ್ಲೇಬೇಡಿ ಅನ್ನೋದನ್ನು ಹೇಳ್ತಿದ್ದಾನೆ ಎರಡನೇದು ತುಂಬ ಬಿಡಾರಗಳಿವೆ ಅ ವರ್ಡ್ ವರ್ಕ್ಸ್ ಆಫ್ ಅಫಮೇಶನ್ ಇಲ್ಲಿ ಉಲ್ಲೇಖಿತವಾಗಿರುವ ಬಿಡಾರ ಯಾವುದಂತ ನೋಡೋಣ ಇಂಗ್ಲೀಷ್ ಆಂಗ್ಲ ವರ್ಷನಲ್ಲಿ ಹೇಳುತ್ತೆ ಮ್ಯಾನ್ಷನ್ಸ್ ನನ್ನ ತಂದೆಯ ಮನೆಯಲ್ಲಿ ಅಂತಿದೆ ಇನ್ ಮೈ ಫಾದರ್ಸ್ ಹೌಸ್ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಅಂತಾನೆ ಹೌ ಕ್ಯಾನ್ ದೇರ್ ಬಿ ಮ್ಯಾನ್ಷನ್ಸ್ ಇನ್ ಸೈಡ್ ಅ ಹೌಸ್ ಒಂದು ಮನೆಯೊಳಗೆ ಅರಮನೆ ಇರುವುದ್ರೂ ಹೇಗೆ ಬಂಗಲೆಗಳಿರುವುದಾದರೂ ಹೇಗೆ ಮ್ಯಾನ್ಷನ್ ಎನ್ನುವುದು ಒಂದು ಅರಾಮಿಕ್ ಪದದಿಂದ ಹುಟ್ಟಿಕೊಂಡ ಇದರ ಮೂಲ ಪದ ಅಥವಾ ರೂಟ್ ವರ್ಡ್ ಮೊನೆ ಮೊನೆ ಅಂದರೆ ಮಲಯಾಳಂ ಅಲ್ಲ ಮೊನೆ ಆ ರೂಟ್ ವರ್ಡ್ ಅಥವಾ ಆ ಮೂಲ ಪದದಿಂದ ಹುಟ್ಟಿಕೊಂಡಂಥ ಇದು ದಟ್ ಮೀನ್ಸ್ ಇನ್ ಅರಾಮಿಕ್ ಅರಾಮಿಯ ಭಾಷೆಯಲ್ಲಿ ಅಬೈಡಿಂಗ್ ಪ್ಲೇಸ್ ಆ್ಯಂಡ್ ಅಬೈಡಿಂಗ್ ಪ್ಲೇಸ್ ಒಂದು ನಿವಾಸ ಸ್ಥಾನ ದೇವರ ಆಲಯದಲ್ಲಿ ಅನೇಕ ಬಿಡಾರಗಳಿರುತ್ತಿದ್ದವು ಇನ್ ದ ಟೆಂಪಲ್ ಆಫ್ ಗಾಡ್ ದೇರ್ ಯೂಸ್ ಟು ಬಿ ಮೆನಿ ಚೇಂಬರ್ಸ್ ಆ್ಯಂಡ್ ಇನ್ ದೋಸ್ ಚೇಂಬರ್ಸ್ ದಲ್ಲಿ ಇಟ್ಸ್ ಯೂಸ್ ಟು ಸ್ಟೇ ಲೇಬಿಯರು ಆ ಕೊಠಡಿಗಳಲ್ಲಿ ವಾಸಿಸುತ್ತಿದ್ದರು ದೇವರ ಆಲಯದ ಕೊಠಡಿಗಳಲ್ಲಿ ದಟ್ ವಾಸ್ ದ ಅಬೈಡಿಂಗ್ ಪ್ಲೇಸ್ ಅದೇ ಅವರ ನಿವಾಸ ಸ್ಥಾನವಾಗಿತ್ತು ಅದೇ ರೀತಿಯಲ್ಲಿ ಕ್ರಿಸ್ತನು ಹೇಳುತ್ತಿದ್ದಾನೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ದೇರ್ ಆರ್ ಮೆನಿ ಮ್ಯಾನ್ಷನ್ಸ್ ಇನ್ ಮೈ ಫಾದರ್ಸ್ ಹೌಸ್ ಆದರೆ ತಂದೆಯ ಮನೆಯಲ್ಲಿ ಮ್ಯಾನ್ಷನ್ ಇರುವುದಕ್ಕೆ ಹೇಗೆ ಸಾಧ್ಯ ಅಂತ ನಾವು ಯೋಚಿಸಬೇಕು ಕ್ರಿಸ್ತನು ದೃಢೀಕರಿಸುತ್ತಿದ್ದಾನೆ ಅಲ್ಲಿ ಅನೇಕ ಕೊಠಡಿಗಳಿವೆ ಸಂತೋಷ ಪಡುವ ವಿಷಯ ಇದು ಈಗ ನಾವು ಸ್ವರ್ಗಕ್ಕೆ ಸೇರ್ತೀವಿ ಅಲ್ಲಿ ಗೋಲ್ಡನ್ ಸ್ಟ್ರೀಟ್ಸ್ ಇದೆಯಂತೆ ಅಲ್ಲಿ ಮುತ್ತು ರತ್ನಗಳಿಂದ ಮಾಡಿರುವ ಬಾಗಿಲುಗಳಿದೆ ರೆವಲ್ಯೂಷನ್ ಪ್ರಕಟಣೆಯಲ್ಲಿ ನಾವು ಇದೆಲ್ಲ ಓದ್ತೀವಿ ವಜ್ರ ವೈಡೂರ್ಯ ಚಿನ್ನ ಚಿನ್ನದ ರಸ್ತೆಗಳು ಮುತ್ತಿನ ಬಾಗಿಲುಗಳು ಎಲ್ಲ ಇವೆ ಅಂತ ಇವುಗಳ ಕಡೆಗೆ ನಮ್ಮ ನಾವು ಸಣ್ಣ ಮಕ್ಕಳು ಇರುವಾಗ ಸಂಡೇ ಸ್ಕೂಲ್ ಹಾಡು ನನ್ನ ತಾಯಿ ಕೂಡ ಅದನ್ನೇ ಹೇಳ್ಕೊಡ್ತಿದ್ರು ಒಂದು ಬಿಳಿ ಅಂಗಿ ಬಂಗಾರ ಕಿರೀಟ ಒಂದು ವಾದ್ಯವು ಒಂದು ಅರಮನೆ ಒಂದು ಜಯಧ್ವಜ ನಿತ್ಯಾನಂದ ನನಗುಂಟು ಸ್ವರ್ಗದೋಳ್ ಹೌದು ದೇರ್ ಆರ್ ಮೆನಿ ಗುಡ್ ಥಿಂಗ್ಸ್ ಇನ್ ಹೆವೆನ್ ಗೋಲ್ಡನ್ ಸ್ಟ್ರೀಟ್ಸ್ ಪರ್ಲ್ ಗೇಟ್ಸ್ ಎಲ್ಲ ಇದೆ ಹೌದು ಆಲ್ ದೀಸ್ ಆರ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನಮ್ಮ ಚಿಂತೆ ಆ ಮೆಟೀರಿಯಲಿಸ್ಟಿಕ್ ವಸ್ತುಗಳ ವಿಷಯಕ್ಕೆ ಬೇಡ ಆ ಕಡೆ ನಮ್ಮ ಗಮನ ಬೇಡ ಧ್ಯಾನ ಬೇಡ ಆದರೆ ದೇವರ ಸನ್ನಿಧಿಯಲ್ಲಿ ಅನೇಕ ಬಿಡಾರಗಳಿರುವ ಬಗ್ಗೆ ನಮ್ಮ ಚಿಂತನೆ ಇರಬೇಕು ಎಂಬುದು ಖಚಿತ ಯಹೂದಿ ಕುಟುಂಬಗಳಲ್ಲಿ ಗಂಡು ಮಗನು ತನ್ನ ವಿವಾಹದ ನಂತರ ಕೂಡ ತಂದೆಯ ಮನೆಯಲ್ಲಿಯೇ ಆತನ ಸಂಸಾರ ಜೀವನವನ್ನು ಮುಂದುವರಿಸುತ್ತಾನೆ ಯಹೂದಿ ಕುಟುಂಬದವರು ಕೂಡು ಕುಟುಂಬದ ಒಂದು ಪರಿಕಲ್ಪನೆ ಅವರಿಗಿತ್ತು ಈ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಥವಾ ಪರಮಾಣು ಕುಟುಂಬದ ಪರಿಕಲ್ಪನೆ ಅವರಿಗೆ ಇರಲಿಲ್ಲ ಅವರು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ನಂಬಿದ್ದವರು ಒಗ್ಗಟ್ಟಿನ ಒಂದು ಶಕ್ತಿಯಲ್ಲಿ ಅವರ ನಂಬಿಕೆ ಇತ್ತು ಮೂರನೆಯ ವಿಷಯ ಸಿದ್ಧತೆಯ ಬಗ್ಗೆ ಹೇಳುತ್ತದೆ ಪ್ರಿಪರೇಷನ್ ವಚನ ಮೂರರಲ್ಲಿ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ವಚನ ನಾಲ್ಕರಲ್ಲಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ವಧುವಿಕೆ ಹೇಗೆ ತನ್ನ ಸಿದ್ಧತೆಯನ್ನು ವಧು ಮಾಡಿಕೊಳ್ಳುತ್ತಾಳೋ ತನ್ನ ಇನ್ನರ್ ಗಾರ್ಮೆಂಟ್ ಔಟರ್ ಗಾರ್ಮೆಂಟ್ ಬಗ್ಗೆ ಹೇಳಿದೆ ಟ್ಯೂನಿಕ್ ಎಂಟೋಗ ಅವಳು ಹೇಗೆ ಈ ಕಡೆ ತನ್ನ ಸಿದ್ಧತೆಯಲ್ಲಿ ಮಗ್ನಳಾಗಿರುತ್ತಾರೋ ಈ ಬರನು ಕೂಡ ಅವಳಿಗೆ ಆ ಮೂರು ವಿಷಯಗಳನ್ನು ಬ್ರೈಡಲ್ ಪ್ರೈಸ್ ಗಿಫ್ಟ್ಸ್ ಅಂಡ್ ಗಾರ್ಮೆಂಟ್ಸ್ ಹಾಗೂ ಕವನೆಂಟ್ ಸೈನ್ ಮಾಡಿ ಹೋದ ನಂತರ ಆತನು ತನ್ನ ತಂದೆಯ ಮನೆಯಲ್ಲಿ ಒಂದು ಸಪರೇಟ್ ಕೊಠಡಿಯನ್ನು ತನ್ನ ವಧುವಿಗಾಗಿ ಸಿದ್ಧ ಮಾಡಿಕೊಳ್ಳಬೇಕಾಗಿತ್ತು ದಟ್ ವಾಸ್ ಕಾಲ್ಡ್ ಆಸ್ ಅ ಬ್ರೈಡಲ್ ಚೇಂಬರ್ ವಧುವಿನ ಕೊಠಡಿ ಅದು ಆರ್ಡಿನರಿ ಕೊಠಡಿಯಲ್ಲ ಸರ್ವ ಸಿದ್ಧತೆಗಳನ್ನು ಅವನಲ್ಲಿ ಮಾಡಬೇಕಿತ್ತು ಆತನು ಉತ್ತಮವಾದ ವಸ್ತುಗಳನ್ನು ಬಳಸಿ ಅದನ್ನ ಅಲಂಕಾರ ಮಾಡಿ ಈ ಕಡೆ ವಧು ಸಿದ್ಧಲಾಗ್ತಿರ್ತಾಳೆ ಆ ಕಡೆ ವರ ಸಿದ್ಧನಾಗ್ತಿರ್ತಾನೆ ಯಾಕೆ ಆ ಕೊಠಡಿಯನ್ನು ಆ ಮಟ್ಟಕ್ಕೆ ಸಿದ್ಧ ಮಾಡಬೇಕಿತ್ತು ಅಂತ ನಾವು ಯೋಚಿಸ್ಬೋದು ಈಗ ಅದೇ ರೀತಿ ಯೇಸುಕ್ರಿಸ್ತನು ಹೇಳಿ ಕೂಡ ನಿಮಗೂ ನನಗೂ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ ಅಯ್ಯೋ ಯೇಸು ಕ್ರಿಸ್ತ ದಿವಾರೋಹಣನಾಗಿ ಹೋಗಿ ಅಷ್ಟು ವರ್ಷಗಳಾಯಿತು ಏನು ಸಿದ್ಧಪಡಿಸ್ತಾ ಇದ್ದಾನೆ ಏನು ತಯಾರಿ ಇಷ್ಟು ಸಮಯ ಬೇಕಾ ತಯಾರಿ ಮಾಡೋಕ್ಕೆ ಅಂತ ಕೇಳ್ತಾ ಇರ್ಬೋದು ಇಷ್ಟು ಸಮಯ ಈ ಈ ಯಹೂದಿ ಕುಟುಂಬಗಳ ಬಗ್ಗೆ ಹೇಳ್ತಿದ್ದೆ ಈ ಬರನು ಆ ಬ್ರೈಡಲ್ ಚೇಂಬರ್ನ ರೆಡಿ ಮಾಡುವಾಗ ಇಟ್ ವಾಸ್ ನಾಟ್ ಎನ್ ಈಸಿ ಟಾಸ್ಕ್ ಅವನು ಸಕಲ ಸಿದ್ಧತೆ ಸರ್ವ ಸಿದ್ಧತೆಗಳನ್ನು ಮಾಡಬೇಕಿತ್ತು ಯಾಕಂದರೆ ಆತನು ಅದನ್ನೆಲ್ಲ ಸಿದ್ಧ ಮಾಡಿ ಉತ್ತಮ ವಸ್ತುಗಳಿಂದ ಅಲಂಕರಿಸಿ ಅದನ್ನು ಬ್ಯೂಟಿಫೈ ಮಾಡಿ ಅದನ್ನು ಡೆಕೋರೇಟ್ ಮಾಡಿ ಎಲ್ಲ ರೆಡಿಯಾದ ನಂತರ ತನ್ನ ವಧು ಆ ಮನೆಗೆ ಕಾಲಿಟ್ಟಾಗ ಆ ಕೊಠಡಿಯಲ್ಲಿ ಅವರಿಬ್ಬರು ವಾಸಿಸುವಾಗ ಅವಳಿಗೆ ಯಾವ ಕೊರತೆಯೂ ಇರಬಾರದು ಎಂಬ ಉದ್ದೇಶದಿಂದ ಯಾಕಂದರೆ ಅವನು ಅವಳ ಜೊತೆಯಲ್ಲಿ ಒಂದು ವರ್ಷ ಕಾಲ ಬೇರೆ ಏನನ್ನು ಇಟ್ಟುಕೊಳ್ಳದೆ ತನ್ನ ವಧುವಿನೊಡನೆ ಕಳೆಯಬೇಕಿತ್ತು ಯಹೂದಿ ಸಂಪ್ರದಾಯದ ಪ್ರಕಾರ ಯಾವ ಯುದ್ಧಗಳಿಗೂ ಅವ್ನು ಹೋಗುವಂಗಿರಲಿಲ್ಲ ಯಾವ ಅಸೈನ್ಮೆಂಟ್ಸ್ ಅವನ ಕೈಗೆ ತೆಗೆದುಕೊಳ್ಳುವಂಗಿರಲಿಲ್ಲವಾ ಏನು ಯೋಜನೆಗಳು ಪ್ಲ್ಯಾನ್ಸು ಪ್ರಾಜೆಕ್ಟು ಕೆಲಸ ಉದ್ಯೋಗ ಏನಕ್ಕೂ ಹೋಗೋಂಗಿರಲಿಲ್ಲ ಒನ್ ಇಯರ್ ಹಿಯರ್ ಟು ಸ್ಟೇ ವಿತ್ ಇಸ್ ಬ್ರೈಡ್ ಆ ಸಮಯದಲ್ಲಿ ತನ್ನ ವಧುವಿಗೆ ಯಾವ ಕೊರತೆ ಕುಂದು ಕೊರತೆಗಳಾಗಬಾರದು ಎಂದು ಸರ್ವ ಸಿದ್ಧತೆಗಳನ್ನು ಮಾಡಬೇಕಿತ್ತು ಮಾಡಿ ಉತ್ತಮ ವಸ್ತುಗಳನ್ನೇ ಬಳಸಬೇಕಿತ್ತು ಎಲ್ಲ ಅಟ್ ಹರ್ ಡಿಸ್ಪೋಸಲ್ ಇದೆಲ್ಲ ಆದ ನಂತರ ಆ ವರನ ತಂದೆ ಹೀ ವುಡ್ ವಾಕ್ ಇನ್ ಟು ದಟ್ ರೂಮ್ ಅವನು ಆ ಕೊಠಡಿಗೆ ಆ ಬ್ರೈಡಲ್ ಚೇಂಬರ್ಗೆ ಒಳಗೆ ಹೋಗಿ ವಧುವಿನ ಕೊಠಡಿಗೆ ಒಳಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ತಪಾಸಣೆ ಮಾಡಿ ಎಲ್ಲ ಸರಿಯಾಗಿದೆಯಾ ಮನೆಗೆ ಬರುವ ಸೊಸೆಗೆ ಎಲ್ಲ ಟೈಮ್ ಟೈಮ್ಗೆ ಸಿಕ್ಕುವ ಹಾಗಿದೆಯಾ ಒಂದು ವರ್ಷ ಇವರಿಬ್ಬರು ಈ ರೂಮ್ ಬ್ರೈಡಲ್ ಚೇಂಬರ್ನಲ್ಲಿ ಅವರು ವಾಸ ಮಾಡುವಾಗ ಅವರಿಗೆ ಯಾವ ಕೊರತೆ ತನ್ನ ಸೊಸೆಗೆ ಇರಬಾರದು ಎಂದು ಎಲ್ಲ ಇನ್ಸ್ಪೆಕ್ಟ್ ಮಾಡಿದ ನಂತರ ಆತ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಅಪ್ರೂವ್ ಮಾಡಿದ ಮೇಲೆ ಫಾದರ್ ಎಸ್ ಯು ಕ್ಯಾನ್ ಗೋ ನೌವ್ ಅಂತ ಮಗನಿಗೆ ಹೇಳದ ಮೇಲೆ ಆತನು ಹಿಂದೆ ಬಂದು ತನ್ನ ವಧುವನ್ನು ಕರೆದುಕೊಂಡು ಬರುವ ಆ ನೆಕ್ಸ್ಟ್ ಪ್ರೋಗ್ರಾಮ್ ಅದೇ ರೀತಿ ಯೇಸು ಕ್ರಿಸ್ತನು ಕೂಡ ಈಗ ತಂದೆಯ ಮನೆಗೆ ಹೋಗಿದ್ದಾನೆ ಸರ್ವ ಸಿದ್ಧತೆಗಳನ್ನು ನಮ್ಮ ಬಿಡಾರಗಳನ್ನು ಸಿದ್ಧ ಮಾಡುತ್ತಿದ್ದಾನೆ ನಮಗೆ ಯಾವ ಕೊರತೆಯೂ ಬಾರದಂತೆ ನಾವು ಲೈಫ್ ಲಾಂಗ್ ಅವನ ಜೊತೆ ಇರೋದು ನಿತ್ಯ ನಿರಂತರವಾದ ನಿತ್ಯ ರಾಜ್ಯದಲ್ಲಿ ನಾವು ವಾಸಿಸಬೇಕಾಗಿದೆ ಸೊ ನಾವು ವಾಸ ಮಾಡುವಾಗ ನಮಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಆತನು ಮಾಡಿಕೊಂಡು ಕೊಠಡಿ ಮಾತ್ರ ಸಿದ್ಧ ಮಾಡಿಬಿಟ್ರೆ ಸಾಲದು ತಂದೆಯ ಬಲಪಾರ್ಶ್ವದಲ್ಲಿ ನಿಂತಿರುತ್ತಾನೆ ಹೀಸ್ ಸ್ಟ್ಯಾಂಡಿಂಗ್ ಎಟ್ ದ ರೈಟ್ ಹ್ಯಾಂಡ್ ಆಫ್ ಗಾಡ್ ದ ಫಾದರ್ ಏನಕ್ಕೆ ನಿಂತಿದ್ದಾನೆ ಹೀ ಇಸ್ ಇಂಟ್ರಸೀಡಿಂಗ್ ಫಾರ್ ಅಸ್ ನಮಗೂ ದೇವರಿಗೂ ನಮಗೂ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ನಿಂತಿದ್ದಾನೆ ಪ್ರಪಂಚದಲ್ಲಿದ್ದೀವಿ ನಾವು ಖಂಡಿತ ಹೇಳ್ಬೋದು ಗ್ಯಾರಂಟಿ ಒಳ್ಳೆಯದ ಇಲ್ಲಪ್ಪ ನಾವು ಸ್ವರ್ಗಕ್ಕೆ ಹೋಗಬೇಕು ನಾವು ಒಳ್ಳೇದನ್ನೇ ಮಾಡಬೇಕು ಅಂದ್ಕೊಳ್ತಿರ್ತೀವಿ ನಾವು ದೇವರನ್ನೇ ಧ್ಯಾನ ಮಾಡೋಣ ಬೈಬಲ್ ಓದೋಣ ಪ್ರಾರ್ಥನೆ ಮಾಡೋಣ ದಾನ ಧರ್ಮ ಮಾಡೋಣ ಒಳ್ಳೇದು ಮಾಡೋಣ ಸರ್ವಿಸ್ ಮಾಡೋಣ ಸೇವೆ ಮಾಡೋಣ ಸುಳ್ಳು ಹೇಳೋದು ಬೇಡ ಇತರರಿಗೆ ನಿಂದಾಪಮಾನಗಳ ಮಾಡೋದು ಬೇಡ ಅಹಂಕಾರ ಮಾಡೋದು ಬೇಡ ಬೇರೆಯವ್ರ ಮೇಲೆ ದೂಷಣೆ ಮಾಡೋದು ಬೇಡ ಗಾಸಪ್ ಮಾಡೋದು ಬೇಡ ಎಲ್ಲ ಅಂದ್ಕೊಂಡಿರ್ತೀವಿ ಆದರೂ ಹ್ಯೂಮನ್ಸ್ ಟು ಇಸ್ ಹ್ಯೂಮನ್ ಅವರ್ ಲಿಟ್ಲ್ ಫಾಲಿಂಗ್ಸ್ ಆ್ಯಂಡ್ ಫೇಲಿಂಗ್ಸ್ ಆಗ್ತಾ ಇರುತ್ತೆ ಎಡುಬಿ ಎಡುಬಿ ಬೀಳ್ತಾ ಇರ್ತೀವಿ ಬಿದೋಗ್ತಾ ಇರ್ತೀವಿ ಆಗ ಕ್ರಿಸ್ತನು ಬೇಗ ಯಹೋ ದೇವರತ್ರ ಸ್ವಾಮಿ ಇಲ್ಲ ಅವರು ಒಳ್ಳೆಯವರು ಏನೋ ಸಣ್ಣ ತಪ್ಪಾಗೋಗಿದೆ ಕ್ಷಮಿಸೋರನ್ನ ಅವರು ಈ ಥರ ಒಳ್ಳೇದು ಮಾಡಿದ್ದಾರೆ ಆ ಥರ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಹೇಳಿ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾನೆ ನಮಗಾಗಿ ತಂದೆ ದೇವರನ್ನು ಬೇಡ್ಕೊತಾ ಇದ್ದಾನೆ ಹೀ ಇಸ್ ಇಂಟ್ರಸೀಡಿಂಗ್ ಫಾರ್ ಅಸ್ ಈ ಪ್ರೋಸೆಸ್ ನಡೀತಾ ಇದೆ ಕೊಠಡಿಗಳು ಸಿದ್ಧವಾಗಿದೆ ತಂದೆ ದೇವರ ಹತ್ರ ನಮಗೆ ನಮಗೂ ದೇವರಿಗೂ ಮಧ್ಯಸ್ಥಿಕೆ ವಹಿಸುತ್ತಿದ್ದಾನೆ ತಂದೆ ದೇವರು ಎಲ್ಲವನ್ನು ಕಂಡು ಪ್ರಪಂಚದ ತನ್ನ ವಧು ಅಥವಾ ತನ್ನ ಆ ಮನೆಗೆ ಸೇರಬೇಕಾದ ಸೊಸೆ ಸಿದ್ಧಳಾಗಿದ್ದಾಳೆ ಮೊದಲಗಿತ್ತಿ ಸಿದ್ಧಳಾಗಿದ್ದಾಳೆ ಎಂದು ತಂದೆ ದೇವರಿಗೆ ಆ ನಂಬಿಕೆ ವಿಶ್ವಾಸ ಹುಟ್ಟಿದಾಗ ಹೀ ವಿಲ್ ಗಿವ್ ಅ ಗೋ ಒಂದು ಗೋ ಸಿಗ್ನಲ್ ಕೊಡ್ತಾನೆ ಗ್ರೀನ್ ಸಿಗ್ನಲ್ ಕೊಟ್ಟ ಕೂಡಲೇ ಏಹೋ ಕ್ರಿಸ್ತನು ಇಳಿದು ಬರುತ್ತಾನೆ ಏಸು ಕ್ರಿಸ್ತನು ಇಳಿದು ಬರುತ್ತಾನೆ ತಂದೆ ಅಪ್ರೂವ್ ಮಾಡಿದ ಕೂಡಲೇ ವೆನ್ ಗಾಡ್ ದ ಫಾದರ್ ಅಪ್ರೂವ್ಸ್ ಜೀಸಸ್ ಕ್ರೈಸ್ಟ್ ಇಸ್ ಗೋಯಿಂಗ್ ಟು ಡಿಸೆಂಡ್ ಡೌನ್ ದಟ್ ಇಸ್ ಟು ಟೇಕ್ ಇಸ್ ಬ್ರೈಡ್ ಹೋಮ್ ಸರ್ವ ಸಿದ್ಧತೆಗಳನ್ನು ಮಾಡಿ ರೆಡಿ ಇಟ್ಟು ತನ್ನ ವಧುವನ್ನು ಮೊದಲ ಗಿತ್ತಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ ಯು ಥಿಂಕ್ ಸೇಚನ್ ಇಸ್ ವೆರಿ ಹ್ಯಾಪಿ ವೈರಿ ಅಥವಾ ಶತ್ರು ಸೈತಾನನಿಗೆ ಇದೆಲ್ಲ ಸಂತೋಷ ತಂದು ಕೊಡುವಂಥ ವಿಷಯವಾ ನಾನು ನೀವು ಸ್ವರ್ಗಕ್ಕೆ ಹೋಗುವುದು ಸೈತಾನಿಗೆ ಸಂತೋಷವಾ ಖಂಡಿತ ಇಲ್ಲ ಆತನು ತನ್ನ ಕುತಂತ್ರದಲ್ಲಿ ಮುಳುಗಿರ್ತಾನೆ ಇವರನ್ನು ಹೇಗಾದರೂ ಮಾಡಿ ಸ್ವರ್ಗ ತಪ್ಪಿಸ್ಬೇಕು ಅಂತ ಅವನು ಯೋಚಿಸ್ತಾ ಇರ್ತಾನೆ ನಾವು ಎಚ್ಚರಿಕೆಯಿಂದ ಇರಬೇಕು ವಿ ನೀಡ್ ಟು ಬಿ ವೆರಿ ಕಾಶಿಯಸ್ ಏಸು ತನ್ನ ತಂದೆಯ ಸಮ್ಮತಿಗಾಗಿ ಅಪ್ಪಣೆಗಾಗಿ ಕಾಯುತ್ತಿದ್ದಾನೆ ಸ್ಥಳವನ್ನು ಸಿದ್ಧ ಮಾಡಿಕೊಂಡು ಕಾಯುತ್ತಿದ್ದಾನೆ ತಂದೆ ದೇವರು ಅಪ್ರೂವ್ ಮಾಡಿದ ಕೂಡಲೇ ಸಮ್ಮತಿ ಕೊಟ್ಟ ಕೂಡಲೇ ಆತನು ಇಳಿದು ಬರುತ್ತಾನೆ ನಾವು ಸರ್ವಸಿದ್ಧತೆಗಳೊಂದಿಗೆ ಆತನು ಬರುವಾಗ ಈ ಕಡೆ ಮೊದಲಗಿತಿಯಾದ ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡು ನಮ್ಮನ್ನು ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಸಿದ್ಧತೆ ಶುದ್ಧತೆಯಿಂದ ಕಾಯ್ದುಕೊಂಡು ಕುಳಿತಿರಬೇಕು ನಮ್ಮ ಜೀವಿತ ಜೀವನ ಪ್ರತಿಯೊಂದನ್ನು ಶುದ್ಧ ರೀತಿಯಲ್ಲಿ ಮುಂದುವರಿಸುತ್ತಾ ಹೋಗಬೇಕು ಸರಿ ಇದೆ ಎಂದು ತಂದೆ ದೇವರು ಅಪ್ರೂವ್ ಮಾಡಿದ ಕೂಡಲೇ ಇಳಿದು ಬರುತ್ತಾನೆ ಹಲೆಲೂಯ ಸುಂದರವಾದ ಈ ಜೀವನ ನಮ್ಮದಾಗಲಿ ಎಂದು ಹಾರೈಸುತ್ತಾ ಒಂದು ಸಣ್ಣ ಪ್ರಾರ್ಥನೆಯೊಳಗೆ ಯೊಡನೆ ನಮ್ಮ ಧ್ಯಾನವನ್ನು ಮುಗಿಸೋಣ ನಮಗಾಗಿ ಮಧ್ಯಸ್ಥಿಕೆಯನ್ನು ವಹಿಸುತ್ತಾ ತಂದೆಯ ಬಲಗಡೆಯಲ್ಲಿ ನಿಂತು ನಮಗಾಗಿ ಬೇಡುತ್ತಿರುವ ಕ್ರಿಸ್ತ ಯೇಸುವೆ ನೀನು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ತಂದೆಯ ಮನೆಯಲ್ಲಿ ನಮಗಾಗಿ ಬಹಳ ಬಿಡಾರಗಳಿವೆ ಎಂದು ನಮಗೆ ಅಫರ್ಮೆಟಿವ್ ಆಗಿ ನಮಗೆ ದೃಢೀಕರಿಸಿ ಹೋಗಿದ್ದಿ ಹಿಂದೆ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬ ಆಶ್ವಾಸನೆ ಕೊಟ್ಟಿದ್ದಿ ಅದಕ್ಕಾಗಿ ನಾವು ಕೂಡ ಇಲ್ಲಿ ನಿನ್ನ ಮೊದಲಿಗಿತಿಯಾಗಿ ಸರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಾಗ ಬಂದೊದಗುವಂಥ ಎಲ್ಲ ಅಡಚಣೆಗಳು ಎಲ್ಲ ಸೈತಾನನ ಕುತಂತ್ರಗಳು ಎಲ್ಲವನ್ನು ನಿಭಾಯಿಸಲು ಪವಿತ್ರಾತ್ಮನ ಸಹಾಯ ಕೊಡು ಎಂದು ಬೇಡುತ್ತೇವೆ ನಮ್ಮ ತಪ್ಪು ಒಪ್ಪುಗಳನ್ನು ಮನ್ನಿಸಿ ನಮ್ಮ ಬೀಳುವಿಕೆ ಏಳುವಿಕೆಗಳನ್ನು ಗಮನಿಸಿ ನಮ್ಮನ್ನು ಪವಿತ್ರಾತ್ಮನ ಸಹಾಯದಿಂದ ನಡೆಸು ನೀನು ಬರುವಾಗ ನಾವು ಸಿದ್ಧರಾಗಿ ಶುದ್ಧರಾಗಿ ನಿನ್ನನ್ನು ಅಂತರಿಕ್ಷದಲ್ಲಿ ಎದುರುಗೊಳ್ಳುವಂತೆ ಮಾಡು ಎಂದು ಬೇಡುತ್ತಾ ನಿನ್ನನ್ನು ಕೊಂಡಾಡುತ್ತೇವೆ ಏಸುವಿನ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಆಮೇನು ಸ್ವಾಮಿ ನಿನ್ನ ನಾಮಕ್ಕೆ ಸ್ತೋತ್ರ ಎಂದು Go into the day with the assurance of meeting the Lord. God bless you. Have an awesome day. God bless you.